नमस्कार स्नेहितरे एल्लरिगू पी के वि कन्नड यूट्यूब चानलगे स्वागत। इवत्तिन वीडियोदल्ली नानु निमगे तिळिसिकोडुव माहितियेनप्प अंद्रे किसान क्रेडिट कार्डिगे अर्जी सल्लिसुवुदल्लि यारेल्ल अर्जी सल्लिसबहुदु अल्ले अर्जी सल्लिसलु बेकाद डाक्युमेंट्स यावु अल्ले ई किसान क्रेडिट कार्डिनल्लि लोन एष्टु सिगुत्ते लोन पडेयोदु हेगे अल्ले सिगुवंत लोनिगे बड्डि एष्टु अंद्रे रेट आफ् इंट्रेस्ट एष्टु अल्ले कार्डन व्यालिडिटि एष्टु अल्ले सिगुवंत लोन ಯಾವಾಗ ಕಟ್ಟಬೇಕು ಎಂದು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಚಿತ್ರೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ। ಅದಕ್ಕಿಂತ ಮುಂಚೆ ಒಂದು ವೇಳೆ ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲಿ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ಆಲ್ ನೋಟಿಫಿಕೇಶನ್ ಬೆಲ್ ಮಾಡಿ ಸೊ ನಾನು ಅಪ್ಲೋಡ್ ಮಾಡ್ತೀನಿ ವಿಡಿಯೋ ನೋಡ್ಬೋದು ಸ್ನೇಹಿತರೆ। ಸೊ ಈ ಕಿಸಾನ್ ಕ್ರೆಡಿಟ್ ಕಾರ್ಡು ಯಾರಿಗೆಲ್ಲ ಸಿಗುತ್ತೆ ಅಂದರೆ ಇಲ್ಲಿ ಕೊಟ್ಟಿದ್ದೀನಿ ರೈತರಿಗೆ ಸಿಗುತ್ತೆ ಹಾಗೆ ಕೋಳಿ ಸಾಕಾಣಿಕೆ ಮಾಡೋಂಥವ್ರು ಕೂಡ ಸಿಗುತ್ತೆ ಹಾಗೆ ಪಶು ಸಾಕಾಣಿಕೆ ಡೈರಿ ಫಾರಂ ಇದ್ದವರಿಗೆ ಮೀನುಗಾರಿಕೆ ಮಾಡೋಂಥವ್ರಿಗೆ ಹಂದಿ ಸಾಕಾಣಿಕೆ ಮಾಡೋಂಥವ್ರಿಗೆ ಹೈನುಗಾರಿಕೆ ಕುರಿ ಸಾಕಾಣಿಕೆ ಸೊ ಇಂಥವರು ಕೂಡ ಅಂದರೆ ಕೃಷಿಗೆ ಸಂಬಂಧಪಟ್ಟ ಯಾವುದೇ ಕೆಲಸ ಮಾಡೋರು ಈ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು। ನಂತರ ಈ ಕಾರ್ಡ್ಗೆ ಅಪ್ಲೈ ಮಾಡೋದಿಲ್ಲ ಅಂದರೆ ಈ ಕಾರ್ಡ್ ಎಲ್ಲಿ ಸಿಗುತ್ತೆ ಅಂದರೆ ನಿಮ್ಮ ಊರಿನ ಸಹಕಾರಿ ಬ್ಯಾಂಕ್ಗಳು ಅಥವಾ ಗ್ರಾಮೀಣ ಬ್ಯಾಂಕ್ಗಳು ಅಥವಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಾಷ್ಟ್ರೀಯ ಬ್ಯಾಂಕ್ಗಳು ಅಥವಾ ಆಕ್ಸಿಸ್ ಬ್ಯಾಂಕ್ ಬ್ಯಾಂಕ್ ಆಫ್ ಇಂಡಿಯಾ ಐ ಸಿ ಸಿ ಬ್ಯಾಂಕ್ ಹೌದು ಸ್ನೇಹಿತರೆ ಈ ಬ್ಯಾಂಕ್ ಅವ್ರು ಕೇಳಿ ಸಾಕು ಅಪ್ಲಿಕೇಶನ್ ಫಾರ್ಮ್ ಅವರೇ ಕೊಡ್ತಾರೆ ಡಾಕ್ಯುಮೆಂಟ್ಸ್ ಕೊಟ್ಟರೆ ಸಾಕು ತುಂಬ ಈಸಿಯಾಗಿ ಈ ಕಾರ್ಡನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ। ನಂತರ ಈ ಕಾರ್ಡ್ಗೆ ಅಪ್ಲೈ ಮಾಡಲು ಬೇಕಾದ ಡಾಕ್ಯುಮೆಂಟ್ಸ್ ಯಾವಂದರೆ ನೋಡಿ ಕೊಟ್ಟಿದ್ದೀನಿ ಆಧಾರ್ ಕಾರ್ಡ್ ಕಾಪಿ ಬೇಕಾಗುತ್ತೆ ಪಾನ್ ಕಾರ್ಡ್ ಬೇಕಾಗುತ್ತೆ ಆರ್ ಟಿ ಸಿ ಅಥವಾ ಪಹಣಿ ಬೇಕಾಗುತ್ತೆ ನಂತರ ಬ್ಯಾಂಕಿನ ಪಾಸ್ಬುಕ್ ಬೇಕಾಗುತ್ತೆ ಅಷ್ಟೇ ಸೊ ಇಷ್ಟು ಡಾಕ್ಯುಮೆಂಟ್ಸ್ ಇದ್ದಾಗ ತುಂಬ ಈಸಿಯಾಗಿ ಈ ಕಾರ್ಡನ್ನು ಪಡೆದುಕೊಳ್ಳಬಹುದು। ನಂತರ ಈ ಕಿಸಾನ್ ಕಾರ್ಡಿಂದ ರೈತರಿಗೆ ಸಿಗುವಂಥ ಲಾಭ ಏನು ಬೆನಿಫಿಟ್ಸ್ ಏನಪ್ಪ ಅಂತ ನೋಡಿ ಕೊಟ್ಟಿದ್ದೀನಿ ರೂಪಾಯಿ 3 ಲಕ್ಷದವರೆಗೆ ಸಾಲ ಸಿಗುತ್ತೆ ಹೌದು ಈ ಕಿಸಾನ್ ಕಾರ್ಡ್ ಇರುವಂಥ ರೈತರಿಗೆ ಈ ಕಾರ್ಡ್ನ ಅಡಿಯಲ್ಲಿ ರೂಪಾಯಿ 3 ಲಕ್ಷ ಸಾಲ ಸಿಗುತ್ತೆ ಸ್ನೇಹಿತರೆ। ಹಾಗೆಯೇ ರೂಪಾಯಿ 1 ಲಕ್ಷದ 60 ಸಾವಿರ ರೂಪಾಯಿ ಲೋನ್ಗೆ ಯಾವುದೇ ಶೂರಿಟಿ ಬೇಕಾಗಿಲ್ಲ ತುಂಬ ಈಸಿಯಾಗಿ ಲೋನ್ ಸಿಗುತ್ತೆ ಹಾಗೆಯೇ ಬಡ್ಡಿ ವರ್ಷಕ್ಕೆ ಕೇವಲ 7% ಹೌದು ಈ ಕಾರ್ಡ್ನಡಿ ಸಿಗುವಂಥ ಲೋನ್ಗೆ ಸಾಲಕ್ಕೆ ವರ್ಷಕ್ಕೆ ಕೇವಲ 7% ಬಡ್ಡಿ ಸ್ನೇಹಿತರೆ। ಹಾಗೆಯೇ ಅವಧಿಗಿಂತ ಮೊದಲು ಸಾಲ ಮುಕ್ತಾಯಕ್ಕೆ 3% ಬಡ್ಡಿ ಸ್ನೇಹಿತರೆ ಹೌದು ನೀವು ಲೋನ್ನ ಟೈಮ್ಗಿಂತ ಮೊದಲು ನೀವು ಲೋನ್ನ ಕ್ಲಿಯರ್ ಮಾಡಿದ್ರೆ ಕೇವಲ 3% ಬಡ್ಡಿ ಕೊಟ್ಟು ನಿಮ್ಮ ಲೋನ್ ಅಕೌಂಟ್ನ ಕ್ಲೋಸ್ ಮಾಡ್ತಾರೆ। ನಂತರ ಡೆಬಿಟ್ ಕಾರ್ಡ್ ಅಥವಾ ಎ ಟಿ ಎಂ ಕಾರ್ಡ್ ಸೌಲಭ್ಯ ಹೌದು ಸ್ನೇಹಿತರೆ ಈ ಡೆಬಿಟ್ ಕಾರ್ಡ್ ಅಥವಾ ಎ ಟಿ ಎಂ ಕಾರ್ಡ್ ಮೂಲಕ ರೈತರು ತಮ್ಮ ಸಾಲವನ್ನು ಡ್ರಾ ಮಾಡಲು ಎ ಟಿ ಎಂಗೆ ಬಿಟ್ಟು ಹಣವನ್ನು ಡ್ರಾ ಮಾಡ್ಬೋದು ಹೌದು ರೈತರಿಗೆ ಪ್ರತಿ ಹಂತದಲ್ಲೂ ದುಡ್ಡು ಬೇಕು ಅಂದರೆ ತಮ್ಮ ಜಮೀನು ಅಥವಾ ಗದ್ದೆಯಲ್ಲಿ ಬೀಜ ಬಿತ್ತನೆ ಮಾಡಲು ಸಾಲ ಬೇಕು ಹಾಗೆಯೇ ಬೆಳೆದ ಬೆಳೆಯನ್ನು ಕಟಾವು ಮಾಡಲು ದುಡ್ಡು ಬೇಕು ಹಾಗೆ ಗೊಬ್ಬರವನ್ನು ಪರ್ಚೇಸ್ ಮಾಡಲು ದುಡ್ಡು ಬೇಕು ಸೊ ರೈತರಿಗೆ ಪ್ರತಿ ಒಂದು ಬೆಳೆಯನ್ನು ಬೆಳೆಯಲು ಪ್ರತಿ ಹಂತದಲ್ಲೂ ದುಡ್ಡು ಬೇಕು ಸೊ ಎಲ್ಲದಕ್ಕೂ ರೈತರು ಬ್ಯಾಂಕಿಗೆ ಹೋಗ್ಬಿಟ್ಟು ಸಾಲ ಕೊಡಿ ಅಂತ ಕೇಳುವ ಅವಶ್ಯಕತೆ ಇಲ್ಲ ಈ ಕಾರ್ಡ್ನ ಮೂಲಕ ಈ ಕಿಸಾನ್ ಕಾರ್ಡ್ ಮೂಲಕ ರೈತರಿಗೆ ಒಂದು ಎ ಟಿ ಎಂ ಕಾರ್ಡ್ ಫ್ರೀಯಾಗಿ ಕೊಡ್ತಾರೆ ಆ ಕಾರ್ಡ್ನ ಮೂಲಕ ಅವರು ಯಾವಾಗ ಬೇಕು ಆವಾಗ ಹೋಗ್ಬಿಟ್ಟು ಎ ಟಿ ಎಂ ಹೋಗ್ಬಿಟ್ಟು ಹಣವನ್ನು ಡ್ರಾ ಮಾಡ್ಕೋಬೋದು। ನಂತರ ರೂಪಾಯಿ 1 ಲಕ್ಷದ ಇನ್ಶೂರೆನ್ಸ್ ಬಾಂಡ್ ಫ್ರೀಯಾಗಿ ಸಿಗುತ್ತೆ ಹೌದು ಈ ಕಿಸಾನ್ ಕಾರ್ಡ್ ಇರುವಂಥ ರೈತರಿಗೆ ಅವರಿಗೆ ಹೆಲ್ತ್ ಇನ್ಶೂರೆನ್ಸ್ ಫ್ರೀಯಾಗಿ ಸಿಗುತ್ತೆ ಇದಕ್ಕೆ ಇವರು ಯಾವುದೇ ದುಡ್ಡನ್ನು ಕಟ್ಟಬೇಕಾಗಿಲ್ಲ ಇದು ಸಂಪೂರ್ಣ ಉಚಿತ। ನಂತರ ಉಳಿತಾಯ ಖಾತೆಯ ಬಡ್ಡಿ ಹೌದು ಸ್ನೇಹಿತರೆ ಈ ಕಿಸಾನ್ ಕಾರ್ಡ್ ಮೂಲಕ ನಿಮ್ಗೆ ಸಿಗುವಂಥ ಸಾಲ ಮೊದಲು ಈ ಕಿಸಾನ್ ಕಾರ್ಡ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅಲ್ಲಿಂದ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಲವನ್ನು ಡ್ರಾ ಮಾಡ್ಕೋಬೋದು ಉಳಿದ ಸಾಲಕ್ಕೆ ಈ ಎಸ್ ಬಿ ಅಕೌಂಟ್ಲಿ ಏನು ಕೊಡ್ತಾರೋ ರೇಟ್ ಆಫ್ ಇಂಟ್ರೆಸ್ಟು ಆ ಅಮೌಂಟು ನಿಮ್ಮ ಇರುವಂಥ ಸಾಲಕ್ಕೆ ನಿಮಗೆ ಬಡ್ಡಿ ಕೊಡ್ತಾರೆ। ನಂತರ ಸಾಲದ ಅವಧಿ ಟೋಟ್ಲು 5 ವರ್ಷಗಳು ಹೌದು ಈ ಕಿಸಾನ್ ಕಾರ್ಡ್ ಮೂಲಕ ಸಿಗುವಂಥ ಲೋನ್ಗೆ ಟೋಟ್ಲು 5 ವರ್ಷ ಟೈಮ್ ಇರುತ್ತೆ। ನಂತರ ಸಾಲ ಮರುಪಾವತಿ ಅಂದರೆ ಈ ಕಾರ್ಡ್ ಮೂಲಕ ಸಿಗುವಂಥ ಸಾಲವನ್ನು ಲೋನನ್ನು ಕಟ್ಟೋದು ಯಾವಾಗ ರೀಪೇಮೆಂಟ್ ಯಾವಾಗ ಅಂತ ಹೇಳ್ಕೊಟ್ಟಿದ್ದಾರೆ ಬೆಳೆ ಕಟಾವು ನಂತರ ಅಂದರೆ ನಿಮ್ಮ ಬೆಳೆಯನ್ನು ಕ್ರಾಪ್ ಮಾಡಿದ ಮೇಲೆ ಲೋನ್ ಕಟ್ಟಬಹುದು ಅಥವಾ ಬೆಳೆಗೆ ಮಾರುಕಟ್ಟೆ ಅವಧಿ ಪ್ರಕಾರ ಸಾಲ ಮರುಪಾವತಿ ಅಂದರೆ ನಿಮ್ಮ ಬೆಳೆ ಕ್ರಾಪ್ ಮಾಡಿದ ಮೇಲೆ ಮಾರುಕಟ್ಟೆಗೆ ಬಂದುಬಿಟ್ಟು ಯಾವಾಗ ಸೇಲ್ ಮಾಡ್ತೀರಾ ಅಂತಂದು ಟೈಮ್ ಇರುತ್ತಲ್ಲ ಆ ಟೈಮಿನ ಪ್ರಕಾರ ನಿಮ್ಮ ಸಾಲವನ್ನು ರೀಪೇಮೆಂಟ್ ಮಾಡಬಹುದು ಸ್ನೇಹಿತರೆ। ನಂತರ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕೋದು ಯಾವ ರೀತಿ ಅಂದರೆ ಅರ್ಜಿ ಹಾಕೋದು ಯಾವ ರೀತಿ ಅಂದರೆ ಮೊದಲೇ ಹೇಳಿದ್ನಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳು ಅಥವಾ ಸಹಕಾರಿ ಬ್ಯಾಂಕ್ಗಳು ಅಂದರೆ ಐ ಸಿ ಐ ಸಿ ಬ್ಯಾಂಕ್ ಅಥವಾ ಆಕ್ಸಿಸ್ ಬ್ಯಾಂಕ್ ಅಥವಾ ಎಸ್ ಬಿ ಐ ಇಂಥ ಬ್ಯಾಂಕ್ಗಳು ಅಪ್ಲಿಕೇಶನ್ ಹಾಕಿ ಅಪ್ಲಿಕೇಶನ್ ಫಾರ್ಮ್ ಅವ್ರಿಗೆ ಕೊಡ್ತಾರೆ ಅಪ್ಲಿಕೇಶನ್ಗೆ ಯಾವುದೇ ದುಡ್ಡಿಲ್ಲ ಇದು ಸಂಪೂರ್ಣ ಉಚಿತ। ಸೊ ಅಪ್ಲಿಕೇಶನ್ಗೆ ಮೊದಲೇ ಹೇಳಿದ್ನಲ್ಲ ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಬ್ಯಾಂಕಿನ ಪಾಸ್ಬುಕ್ಕು ಹಾಗೆ ನಿಮ್ಮ ಹಾರ್ಟ್ ಲಿಸ್ಟ್ ಅಂದರೆ ಪಹಣಿ ಇಷ್ಟು ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡ್ಬಿಟ್ಟು ತುಂಬ ಈಸಿಯಾಗಿ ಈ ಪ್ಯಾನ್ ಕಾರ್ಡ್ ಪಡೆದುಕೊಳ್ಳಬಹುದು ಸ್ನೇಹಿತರೆ। ಹಾಗೆಯೇ ಪ್ಯಾನ್ ಕಾರ್ಡ್ ಪಡೆದುಕೊಂಡು ರೂಪಾಯಿ 3 ಲಕ್ಷ ಲೋನ್ ಪಡೆದುಕೊಳ್ಳಬಹುದು। ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಎಲ್ಲ ರೈತರಿಗೂ ಈ ಮಾಹಿತಿಯನ್ನು ಶೇರ್ ಮಾಡಿ ಹಾಗೆಯೇ ಈ ರೀತಿಯಾದ ಉಪಯುಕ್ತ ಮಾಹಿತಿಗೆ ನಮ್ಮ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ।